ಬೂಬಕ್ಕನಮ್ಮ ಬೂಬಕ್ಕಮ್ಮ ಏನ್ ಸಮಾಚಾರ ಎಲ್ಲ ಹೇಳ್ಬೇಕಮ್ಮ ಅಲ್ಲಡ ಅವರು ಬೂಬಕ್ಕ ಅಲ್ಲೇನ ಮಾಡ್ತಿದ್ದಾರೆ ಅದರಲ್ಲೂ ನಮ್ಮ ಸುತ್ತಮುತ್ತ ದುಃಖಿಗಳ ಸಂಘ ಜಾಸ್ತಿ ಅದ್ ನಮಗೆ ಆಗಲ್ಲ ಸಿ ನಮ್ಮನೆ ಮೇಲಿಂದ ಈ ಟೆರೆಸ್ ಮೇಲಿಂದ ಹೆಂಗ್ ಕಾಣುತ್ತೆ ಒಂದ್ ಸೊಳ್ಳೆ ಬ್ಯಾಟ್ ತಗೋಬೇಕಲ್ಲ ಒಂದ್ ಸೊಳ್ಳೆ ಬ್ಯಾಟ್ ತಗೋಣ ಚಟ್ಟು ಪಟ್ಟು ಚಟ್ಟು ಪಟ್ಟು ಅಂತ ಏನಜ್ಜಿ ಏನ್ ಸಮಾಚಾರ ಇಲ್ಲಿ ಬಂದು ಕುತ್ಕೊಂಡಿದ್ದೀರಾ ಇಲ್ಲಿ ಬಂದು ಕುತ್ಕೊಂಡಿದ್ದೀರಾ ನನ್ನ ವಸ್ತೆ ಎಲ್ಲ ಹೊರಗಡೆನೆ ಇದೆ ಎಲ್ಲ ಹೊರಗಡೆ ನಿಂತಿದ್ದೀನಿ ನಾನು ಆದಷ್ಟು ಬೇಗ ನಾವು ಇನ್ನೊಂದು ಹಾರ್ಡ್ ಡಿಸ್ಕ್ ತಗೋಬೇಕು ಯಾಕಂದ್ರೆ ಇತ್ತೀಚೆಗೆ ಇದು ನಮ್ಮ ಇಡೀ ಲೈಫ್ ಇನ್ ಮೆಮರೀಸ್ಗಳನ್ನ ತುಂಬ್ತಾ ಇದೆ ಫುಲ್ ಆಗ್ತಾ ಇದೆ ಇನ್ನೊಂದು ತಗೊಂಡ್ರೆ ಒಳ್ಳೇದು ತಗೊಳ್ಳೋಣ ಹಾಯ್ ಬೂಬಕ್ಕನಮ್ಮ ಹಾಯ್ ಬೂಬಕ್ಕನಮ್ಮ ಎಂತ ಮಾಡಿದ್ಯ ಅದು ನಾನೇನ್ ಹೇಳ್ದೆ ಹೇಳಿ ಹಾಯ್ ಬೂಬಕ್ಕನಮ್ಮ ಹಾಯ್ ಬೂಬಕ್ಕಮ್ಮ ನೀವು ಬೂಬಕ್ಕನವ್ರ ಅಮ್ಮ ತಾನೆ ಯಾರು ಹೇಳಿ ಬೂಬಕ್ಕ ಇದು ಇದೇ ಅದು ಅದೇ ಇದು ಬೂಬಕ್ಕ ಏ ಅಜ್ಜಿಗ್ ಚೆನ್ನಾಗಿದೆ ಅಲ್ವಾ ಕೂರಕ್ ಇದು ಹೈಟ್ ಅಲ್ಲಿ ಕರೆಕ್ಟ್ ಇದೆ ಹ್ಮ್ ಜಾರತ ಅಜ್ಜಿ ಅದು ಪುರ್ರ ಅಂತ ಅಲ್ವಾ ಬೂಬಕ್ಕನಮ್ಮ ಬೂಬಕ್ಕಮ್ಮ ಏನ್ ಸಮಾಚಾರ ಎಲ್ಲ ಹೇಳ್ಬೇಕಮ್ಮ ಅದೇ ಕಣ್ಣು ಹೇಗಿದೆ ಈಗ ನಮ್ ಎಲ್ಲ ವ್ಯೂವರ್ಸ್ಗೆ ಅದೇ ಚಿಂತೆ ಅಜ್ಜಿದು ಕಣ್ಣು ಹಿಂಗಾಗಿರೋದು ಅಂತ ಏನ್ ಹೇಳಿ ನಾನು ಅವರಿಗೆಲ್ಲ ಏನ್ ಮಾಡೋದು ಅದು ಒಂದಲ್ಲ ಎರಡನೇ ಸಲ ಫಸ್ಟ್ ಟೈಮ್ ನಾನ್ ನೋಡಿದೆ ಎರಡನೇ ಸಲ ಯಾರು ನೋಡಿರ್ಲಿಲ್ಲ ಎಲ್ಲ ಒಳಗಿದ್ವಿ ನೀವು ಬರ್ತೀರಾ ಬರ್ತೀರಾ ಅಂತ ನಾವು ಕೊನೆಗೆ ನಾವು ನೋಡಕ್ ಬಂದಿರಲ್ಲಮ್ಮ ಯಾಕೆ ಇಷ್ಟೊದಾದ್ರೂ ಬಂದಿಲ್ಲ ಅಜ್ಜಿ ವಾಶ್ರೂಮಿಗೆ ಹೋಗಿ ಅಂತ ಅಬ್ಬಾ ಎಷ್ಟು ಭಯಂಕರ ಐತಲ್ಲಮ್ಮ ಅದು ಮತ್ತೆ ಕಣ್ಣೋವು ಹೇಗಿದೆ ಈಗ ಸ್ವಲ್ಪ ಕಮ್ಮಿ ಇಲ್ಲಿ ಅಲ್ಲಿ ಪೆಟ್ಟಾಗಿರೋದದು ಓಕೆನಾ ಓಕೆನಾ ಏನ್ ಮಾಡೋದು ರೂಪಕ ಖಜಾನಾ ಜಾನೆ ತಮನ್ನು ನನಗೆ ಕೆಲವೊಮ್ಮೆ ನನ್ನ ಡೈಲಿ ರುಟೀನ್ ಇದೆ ಅಲ್ವಾ ಇದನ್ನ ವ್ಲಾಗಲ್ಲಿ ತೋರಿಸಿ ತೋರಿಸಿ ನನಗೆ ಬೇಜಾರಾಗ್ಬಿಡುತ್ತೆ ಅದೇ ನಾನು ಅಂದ್ಕೊಳ್ಳೋದು ಆದರೆ ಕೆಲವರು ಪಾಪ ಎಷ್ಟು ಇಷ್ಟಪಟ್ಟು ವ್ಲಾಗ್ ನೋಡ್ತಾರೆ ಅಲ್ವಾ ಆದರೆ ಇವತ್ತು ಇದ್ದ ಹಾಗೆ ನಾಳೆ ಇರಲ್ಲ ಅದಂತೂ ಸತ್ಯ ಈಗ ನಿನ್ನೆ ಇದ್ದ ಹಾಗೆ ಇವತ್ತಿಲ್ಲ ಎಕ್ಸಾಂಪಲ್ ನಿನ್ನೆ ವ್ಲಾಗ್ ಮತ್ತು ಇವತ್ತಿನ ವ್ಲಾಗ್ ಎರಡು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಆದರೆ ನಾನೇನಂದರೆ ವ್ಲಾಗ್ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಪೋಸ್ಟ್ ಮಾಡ್ತೀನಿ ವ್ಲಾಗ್ ನೋಡಲ್ಲ ನನ್ನ ಮತ್ತೆ ಆಯಿತಾ ಓಕೆ ಅಮ್ಮ ಎಂಥ ಸಾರು ಅದೇ ಕಡಲೆಕಾಳು ಸಾರಾ ಓಕೆ ಹಾಗಾದರೆ ನಾನು ಊಟ ಮಾಡ್ಕೊಂಬಿಡ್ತೀನಿ ಹೌದೇ ಯಾಕಂದರೆ ಇವಾಗ ಚಪಾತಿ ಬೇಡಮ್ಮ ಹೀಟ್ ಚಪಾತಿ ಎಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ ಬಾಯ್ಲ್ ರೈಸೇ ತಿಂತೀನಿ ಓಕೆ ಫೈನ್ ಚಪಾತಿ ತಿಂತೀನಿ ಇವತ್ತು ಚಪಾತಿ ಇವತ್ತು ತಿಂತೀನಿ ಒಂದು ಸಾಕು ನನಗೆ ಆ್ಯಂಡ್ ಏನಪ್ಪ ಅದು ಹಾಂ ನೀರು ಕುಡಿಬೇಕಿತ್ತು ನನಗೆ ಬಿಸಿನೀರೆಲ್ಲ ಖಾಲಿ ಆಗಿಬಿಡುತ್ತೆ ಎಲ್ಲದರಲ್ಲೂ ಹಾಲು ಬಿಸಿ ಮಾಡಬೇಕು ಓಕೆ ಊಟ ಮಾಡೋಣ ಊಟ ಮಾಡಿ ಹಾಲು ಬಿಸಿ ಮಾಡೋಣ ಹಾಲು ಕುಡಿದು ಮಲ್ಗದು ಅಷ್ಟೇ ಇಷ್ಟೇ ರುಟೀನ್ ನಂದು ಆಯಿತಾ ಆ್ಯಕ್ಚುಲಿ ಹೊಗೆ ಬರ್ತಾರದು ಆ ಕಡೆಯಿಂದ ಅಮ್ಮ ಏನಿಟ್ಟಿದ್ದೀನಿ ನಾನು ಇಷ್ಟೇ ತಾನೆ ಅಮ್ಮ ಹೊಗೆ ಹೊಗೆ ಇರಲಿ ಪರವಾಗಿಲ್ಲ ಸಂಜೆ ಹೊತ್ತು ನಮ್ಮಮ್ಮನ ಡ್ಯೂಟಿ ಇದು ಯಾಕಂದರೆ ಅವ್ರ ಯಜಮಾನರಿದಾರಲ್ಲ ಅವ್ರಿಗೆ ಚಪಾತಿನೇ ಬೇಕು ಬಾಂಬೆಯವರವರು ಚಪಾತಿ ಇಲ್ಲದೇ ಅವ್ರು ಊಟ ಮಾಡಲ್ಲ ಅಲ್ಲ ಅಮ್ಮ ಆದರೆ ಚಪಾತಿ ಹೀಟ್ ಮಾ ತುಂಬ ಹೀಟ್ ಹ್ಞೂ ಅಲ್ವಾ
ಯಾರೋ ಸೌಂಡ್ ಮಾಡ್ತಾ ಇದ್ದಾರೆ, ಕಪ್ಪೆ ಸೌಂಡ್ ಇದು, ಪುಟ್ರಕ್ ಪುಟ್ರಕ್ ಅಂತಿದಪ್ಪ. ಓಕೆ ಆಯ್ತು. ಹೇಮಕ್ಕನ ಮನೆ ಹಲಸಿನ ಹಣ್ಣು. ಆಕ್ಚುಲಿ ನಾನು ಇನ್ನೂ ಎಂಜಾಯ್ ಮಾಡಿ ತಿಂದಿಲ್ಲ, ಒಂದು 2-3 ಡೇಸಿಂದ ಬಿಸಿ ಇದೆ. ಸಂಡೇ ನಾವು ಮತ್ತೆ ತರ್ಸೋಣ, ಉಷಾ ಕಂಗು ಕರ್ಸೋಣ, ಆರಾಮ್ಸೆ ತಿನ್ನೋಣ, ಮಜಾ ಮಾಡೋಣ. ಇವಾಗ ಒಳಗೆ ಮುಗಿಸೋಣ, ಯಾಕಂದರೆ ಊಟ ಮಾಡೋಣ, ಆಮೇಲೆ ಮಲಗೋದು ಅಷ್ಟೇ ಕತೆ. ಸೊ ಗುಡ್ ನೈಟ್, ಮಾರ್ನಿಂಗ್ ಸಿಗೋಣ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಅಜ್ಜಿ. ಮೊಟ್ಟೆ ತಿಂತೀರಾ? ಮೊಟ್ಟೆ ಮೊಟ್ಟೆ. ಗುಡ್ ಮಾರ್ನಿಂಗ್ ಪೀಪಲ್. ನಿದ್ದೆಯಲ್ಲಿದ್ದೀರಲ್ಲ? ಇಲ್ಲ, ಇದಾರಿದ್ದಾರೆ, ನಿದ್ದೆಯಲ್ಲಿದ್ದಾರೆ. ಆಯ್ತಾ? ವಾಗ ಎಲ್ಲಪ್ಪ ನಮ್ಮ ನೀರು ನಮ್ಮ ಬಿಸಿ ನೀರು. ನಾನು ರೊಟೀನ್ ಮುಗಿಸ್ಕೊತೀನಿ, ನಿಮಗೆ ನಾನು ಮತ್ತೆ ಸಿಗ್ತೀನಿ. ಸರಿನಾ? ಕರೆಂಟ್ ಹೋಯ್ತಾ? ಕರೆಂಟ್ ಹೋಯ್ತಾ ಅಜ್ಜಿ? ಅಜ್ಜಿ 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 ಏನು ಮಾಡ್ತಿದ್ದೀರಾ? ಬನ್ನಿ ತಿಂಡಿ ಮಾಡೋಣ, ಬನ್ನಿ ತಿಂಡಿ ಮಾಡೋಣ, ಬನ್ನಿ 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 ಅಜ್ಜಿ. ಇಶ್ ಅಲ್ಲಣ್ಣ, ಅವರು ಬೂಬಕ್ಕ ಅಲ್ಲೇನ ಮಾಡ್ತಿದ್ದಾರೆ? ಅಕ್ಕಿ ತಗೊಂಡೋಗಿ ಹಾಕ್ತಿದ್ದೀರಾ? ಮಳೆ ಬಂದರೆ, ಮಳೆ ಬಂದರೆ. ಹಾಂ ನೋಡಿ ಎಷ್ಟು ಕೆಲಸ ಮಾಡ್ತಾರಲ್ಲ ಅವರು. ಇಲ್ಲೆಲ್ಲ ಹಾಕಿದರೆ ಕೋಳಿ ಎಲ್ಲ ತಿನ್ನಂತೆ ಅಲ್ಲ, ಅದು ಪ್ರಾಬ್ಲಮ್. ಹ್ಞೂ ನೋಡಿ, ಕೋಳಿ ಕಡಿಮೆ ಸಿಕ್ತು ಅಂತ ಕೋಳಿ ತೊಗೊಂಬಂದಿದ್ದಾರೆ. ಆ ಕೋಳಿಗೆ ಹೆಂಗೆ ಬೆಳೆಸಿರ್ತಾರೆ ಗೊತ್ತಾ? ಬರೀ ಇಂಜೆಕ್ಷನ್ ಹಾಕಿ 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 ಹಿಂಗೆ ಊದಿಸಿರ್ತಾರೆ, ಅದಕ್ಕೆ ನಾನು ಅದನ್ನು ತಿನ್ನಲ್ಲ. ಅದೇ ಅಲ್ಲಿ ಪಕ್ಕದಲ್ಲಿದೆ ನೋಡಿ ನಾಟಿ ಕೋಳಿ, ಅದಾದರೆ ಓಕೆ. ಏನಂತೀರಾ, ನಾಟಿ ಕೋಳಿ ಒಳ್ಳೇದಾ ಬಾಯ್ಲರ್ ಒಳ್ಳೇದಾ? ನಾಟಿ ಕೋಳಿ. ಯಸ್. ಯಾಕೆ ನಾಟಿ ಕೋಳಿ ಒಳ್ಳೇದು? ಎಲ್ಲ ಹಾಂ, ಅಲ್ಲಿ ಅಮ್ಮ ಕರೀತಾ ಇದ್ದಾರೆ ಹೋಗ್ಬೇಕಂತ, ಒಂದು ಸಣ್ಣ ಮಾಹಿತಿ ಕೊಡಿ. ಯಾಕೆ ನಾಟಿ ಕೋಳಿ ಒಳ್ಳೇದು? ಒಳ್ಳೇದು. ಒಳ್ಳೇದು ಯಾಕೆ? ಜೀವಕ್ಕೆ ಒಳ್ಳೇದು. ಜೀವಕ್ಕೆ ಒಳ್ಳೇದು. ಅದೇನು ತಿನ್ನುತ್ತೆ ನಾಟಿ ಕೋಳಿ? ಏನೇ ತಿನ್ನಲ್ಲ. ಹುಲ್ಲು ತಿನ್ನುತ್ತೆ, ಕಾಳೆಲ್ಲ ತಿನ್ನುತ್ತೆ ಅಲ್ವಾ? ಅದಕ್ಕೆ ಏನು ಬೂಬಕ್ಕ ಅಕ್ಕಿ ಹಾಕೋಣ, ಅಕ್ಕಿ ಹಾಕೋಣ. ಆಮೇಲೆ ಇಲ್ಲಿ ಸ್ವಲ್ಪ ಗೋಧಿ ಇದೆ ಅಲ್ಲ, ಬುಟ್ಟಿಯಲ್ಲಿ ಸಿಕ್ತು ನಿಮಗಿದು. ಗುಡ್. ಹಾಂ ಎಷ್ಟಮ್ಮ ಇದಕ್ಕೆ? 100 ರೂಪಾಯಿನಾ? ತೊಗೊಂಡು ಇಟ್ಕೊಳ್ಳಿ ಇನ್ನೊಂದೆರಡು ನಿಮ್ಮ ದೊಡ್ಡ ಮಗಳಿಗೆ ಮತ್ತು ನನಗೆ. ಹಾಂ ಹ್ಞೂ ಬೇಕು, ಚೆನ್ನಾಗಿದೆ. ಓಕೆ ಸೊ ಅಕ್ಕಿ ಹಾಕೋಣ. ಒಂದು ಲೆಕ್ಕದಲ್ಲಿ ನಮ್ಮಮ್ಮ ಬಾಂಬೆ ಅವರು ಅಲ್ಲಮ್ಮ, ಅಂದರೆ ಕರ್ನಾಟಕದವರೇ, ಆದರೆ ಬಾಂಬೆಗೆ ತಗ್ಲಾಕೊಂಬಿಟ್ರು ಮದುವೆ ಆಗಿ. ಆಯಿತಾ? ಒಂದಷ್ಟು ವರ್ಷ ಬಾಂಬೆಯಲ್ಲೇ ಇದ್ದರು ಅಲ್ಲಮ್ಮ, ಅಲ್ಲಿ ಸ್ಲಮ್ಮಲ್ಲಿದ್ದರು. ಶಿವಾಜಿನಗರ ಅಲ್ಲಮ್ಮ ನೀವಿದ್ದು? ಶಿವಾಜಿನಗರಲ್ಲಿ. ಆಮೇಲೆ ಅಲ್ಲಿ ಮಕ್ಕಳಿಗೆಲ್ಲ ಎಜುಕೇಷನ್ನು ಅದೆಲ್ಲ ಇರಲಿಲ್ಲ. ಏನೋ ಒಳ್ಳೆ ಬುದ್ಧಿ ಬಂತು ಇವರಿಗೆ, ನನ್ನ ಮಕ್ಕಳು ಓದಲಿ ಅಂತ. ಅಲ್ಲಿಂದ ನಮ್ಮನ್ನು ಇಲ್ಲಿಗೆ ಅಜ್ಜಿ ಊರಿಗೆ ಕರ್ಕೊಂಡು ಬಂದರು. ಬಟ್ ಬಂದೆ, ಬಂದಿದ್ದು ತುಂಬ ಒಳ್ಳೆಯದಾಯಿತು. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ 4 ಮಕ್ಕಳು, 4 ಇಲ್ಲ ಒಂದು 5-6 ಮಕ್ಕಳು, ಒಂದು 6 ಮಕ್ಕಳು ಯಾರಿಗೋ ಮದುವೆ. ಆಯಿತಾ? ಆ ರೀತಿ ಲೈಫ್ ಅಲ್ಲಿರ್ತಿತ್ತು, ಥ್ಯಾಂಕ್ ಗಾಡ್ ಹಂಗಾಗಿಲ್ಲ. ಓಕೆ ಸಿ, ನಮ್ಮನೆ ಮೇಲಿಂದ ಈ ಟೆರೆಸ್ ಮೇಲಿಂದ ಹೆಂಗೆ ಕಾಣುತ್ತೆ, ಹಿಂಗಿದೆ ನಮ್ಮನೆ. ಆಯಿತಾ? ನಾವು ಸ್ಟಾರ್ಟಿಂಗಲ್ಲಿ ಈ ಜಾಗಕ್ಕೆ ಬಂದಾಗ ಇಲ್ಲಿದೆ ಅಲ್ಲ ಟಾಯ್ಲೆಟ್ ಮತ್ತು ವಾಶ್ರೂಮ್, ಇಲ್ಲಿ ನಾವು ಗುಡಿಸ್ಲು ಕಟ್ಕೊಂಡಿದ್ದು. ಹುಲ್ಲಿನ ಗುಡಿಸ್ಲಿತ್ತು ಇಲ್ಲಿ ಫಸ್ಟು, ಆಮೇಲೆ ನಾವು ಆ ಕಡೆ ಸ್ವಲ್ಪ 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 ಅಂತ ಕೆಲಸ ಮಾಡಿ ಮನೆ ಕಟ್ಕೊಂಡ್ವಿ. ಇವಾಗ ಇದು ಇಷ್ಟು ನಮ್ಮ ಜಾಗ. ಹ್ಞೂ ಸೊ ಬಾಯ್ಲರ್ ಕೋಳಿ ಕತೆ ಹಾಗೆ, ಏನೋ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಒಂದು 5-6 ತೊಗೊಂಬಂದು ಇಟ್ಕೊಂಡಿದ್ದಾರೆ. ಬಾಯ್ಲರ್ ಕೋಳಿ ಮನೆಯವರೆಲ್ಲ ತಿಂತಾರೆ, ತಿನ್ನೋರಿಗೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತಾ? ತಿನ್ನೋದು ಅವರವರ ಏನು ಚಾಯ್ಸ್. ಏನೇಳಿ? ಅಯ್ಯೋ ಅಯ್ಯೋಯ್ಯೋ, ಇರೋದಿದ ಒಂದೇ ಮಕ ಅಂತ ಇರೋದು. ತಿನ್ನೋದೇನೇಳಿ? ಅವರವರ ಹೊಟ್ಟೆಗೆ ಅಲ್ಲ, ಚಾಯ್ಸ್ ತಾಯಿ ಚಾಯ್ಸ್ ಚಾಯ್. ಆಯಿತಾ? ಬನ್ನಿ ಈಗ ತಿಂಡಿ ಮಾಡೋಣ.
ಮೆಲ್ಲ ಮರಿತಿ, ನೀವು ಇನ್ನ ಜಾರು ಬಿದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಏನ್ ಮಾಡ್ಬೇಕು? ಜಂಬು. ಅಚ್ಚಾ, ಜಂಬು. ಆ ಚೊಂಬ್ ಇಲ್ದೇನೆ ಹೋಗ್ತಾರ ಇವ್ರು? ಇಲ್ಲ, ಚೊಂಬೆಕ್ಕೇಬೇಕು ಅವ್ರಿಗೆ. ಏನ್ ತಿಂಡಿ ಮಾಡಿದ್ದಾರೆ ಗೊತ್ತಾ? ಅಕ್ಕಿ ರೋಟಿ, ಅಕ್ಕಿ ರೋಟಿ. ಅಮ್ಮ ಹಾ, ಅಲ್ಲ ಇವ್ರು ನಿಮ್ಮ ಅಮ್ಮನಿಗೆ ಚೊಂಬು, ಅವ್ರು ಚೊಂಬ್ ಇಲ್ದೆ ಕೂರ್ತಾರ? ಕೂರಲ್ಲ, ನೆವರ್ ಎವರ್. ಬೊಬ್ಬಕ್ಕನಮ್ಮ, ತಿಂಡಿ ಆಯ್ತಾ? ಅಯ್ಯಯ್ಯೋ, ಅಜ್ಜಿಗೆ ಹಿಂಗೆ ಸ್ವಲ್ಪ ಮಾತಾಡಿಸ್ತಾ ಇದ್ರೆ ನಗ್ತಾರೆ ಅಂತ ಆಶೆ. ಇಲ್ಲಂದ್ರೆ ಇಲ್ಲಂದ್ರೆ ಗೊತ್ತಲ್ಲ, ಬೇಜಾರಲ್ಲಿ ಇರ್ತಾರೆ. ಅದರಲ್ಲೂ ನಮ್ಮ ಸುತ್ತಮುತ್ತ ದುಃಖಿಗಳ ಸಂಘ ಜಾಸ್ತಿ, ಅದು ನಮಗೆ ಆಗಲ್ಲ. ನಮಗೆ ಕೆಲವೊಂದು ವಿಷಯಗಳನ್ನ ಅಲ್ಲಲ್ಲೇ ಬಿಟ್ಟು ಮುಂದೆ ಹೋಗಿ ಅಭ್ಯಾಸ. ಸೊ ಒಂದೇ ಇಟ್ಕೊಂಡು ಒಂದೇ ವಿಚಾರವನ್ನ ಮಂಡಿಸ್ತಾ ದುಃಖ ಪಡೋದು ನಮಗೆ ಇಷ್ಟ ಆಗಲ್ಲ. ವಾವ್, ನೈಸ್. ಎಲ್ಲ ರೋಸ್ ಪೆಟಲ್ಸ್ ಒಣಗಿದೆ, ಇದನ್ನ ಬಾಕ್ಸಲ್ಲಿ ಹಾಕೋಣ. ಈಗ ಫ್ರೆಶ್ ರೋಸ್ ಇದೆ, ಅದನ್ನು ಮತ್ತೆ ಕಿತ್ತಿ ಒಣಸಿ ಇಟ್ಕೊಳ್ಳೋಣ. ಏನು ಗೊತ್ತಾ, ನೀವು ಅನ್ಕೋಬೋದು ಸೊನು ಈ ರೋಸಿನ ಗಿಡದಲ್ಲೇ ಬಿಡಿ, ಯಾಕೆ ತೆಗಿತೀರಾ ಅಂತ. ಈಗ ಇದು ಬಿಟ್ಟು 4 ದಿನ ಆಯಿತು, ಸಾಕು. ಇದು ಹಿಂಗೆ ಬಿಟ್ಟರೆ ಕೆಳಗೆ ಪೆಟಲ್ಸ್ ಎಲ್ಲ ಉದುರು ಹೋಗುತ್ತೆ, ಸೊ ವೇಸ್ಟು. ಅದಕ್ಕೆ ನಾವು ಇದನ್ನು ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂತಾರದಷ್ಟೇ. ನೋಡಿ, ಇಲ್ಲೊಂದು ರೋಸ್ ಇದೆ, ಇದಿನ್ನು ಚಿಕ್ಕದು, ಇದು ಬೆಳೀಲಿ, ಏನು ತೊಂದರೆ ಇಲ್ಲ. ಆಯಿತಾ, ಇದು ಅಷ್ಟೆ, ಇದು ಫುಲ್ಲು ಅಜ್ಜಿ ಆಗಿದೆ. ನೋಡಿದ್ರಾ ಅಜ್ಜಿ, ನೋಡಿದ್ರಾ, ಗೊತ್ತಾಯ್ತಾ ವಿಷಯ? ಏನು ಮುಂಚೆ ಎಲ್ಲ ಅದೆಂತ ಮತ್ತೆ ಹಾಕೊಳ್ಳೋದು, ಅದೆಂತಕ್ಕೆ ಮರಿತೀವಿ ಸಾಕು. ವಿಷಯ ಗೊತ್ತಾಯ್ತಾ? ಎಂತ ಅಂದರೆ 2 kg ಮಾವಿನ ಹಣ್ಣು ತರಿಸ್ತಾ ಇದ್ದೀನಿ. ಬೂಬಕ್ಕ ಎಷ್ಟಂತೆ kg? 50. ಹಾಂ, 50 ರೂಪಾಯಿ ಮಾಡ್ಕೊಂಡ್ರಾ? ಓಕೆ, ಇಲ್ಲೇ ಇಡಿ. 50 ರೂಪಾಯಿ ಅಂತ ಹೇಳಿದ್ರು, 60 ರೂಪಾಯಿ ಏನಿಲ್ಲ, 50 ರೂಪಾಯಿ ತಗೊಳ್ಳಿ. ಹಾಂ, ಹೋಗಿ ಒಂದು 4 kg. 4 kg ತೊಗೊಂಡ್ರ, ಗುಡ್. ಸ್ಯಾನಿಟೈಸರ್ ಹಾಕ್ಕೊಳ್ಳಿ, ಅಲ್ಲೇ ಇದೆ ನೋಡಿ. ಇದು ಒಳ್ಳೆ ಎಂಜಾಯ್ ಮಾಡ್ಬೋದು ಮಾವಿನ ಹಣ್ಣು. ಏನು ಬೂಬಕ್ಕ, ಮನೆಯಲ್ಲೂ ಮಾಸ್ಕ್ ಹಾಕೊಂಡು ತಿರುಗ್ತಾ ಇದ್ದೀರಾ? ಹಂಗೆ ಯಾಕೆ ಹಂಗೆ? ಎಲ್ಲಾದರೂ ಹೋಗ್ಬೇಕಾದ್ರೆ ಅಯ್ಯಯ್ಯೋ, ಹಂಗೆ ಒಂದೇ ಮಾಸ್ಕ್ ಹಾಕೊಂಡು ಇಡಬಾರ್ದಮ್ಮ. ಎಂತ ಮಾಡೋದಂತೆ, ಒಂದೇ ಮಾಸ್ಕ್ ಹಾಕೊಂಡು ಇರಂಗಿಲ್ಲ. ಅದು ಫಸ್ಟು ನೀವು ತೊಳಿಯಕ್ಕೆ ಹಾಕಿ. ಅದೇ ಅದೇ ಹಾಕೊಳಕ್ಕೆ ಬೇಜಾರಿಗೆ ನಿಮಗೆ. ಇದು ನಿಮಗೇನೇ ಆಯ್ತಾ, ತಗೊಳ್ಳಿ, ಆರಾಮ್ಸೆ ತಿನ್ನಿ, ಎಷ್ಟು ಬೇಕಾದ್ರೂ ತಿನ್ನಿ. ನಮ್ಮ ಲಂಚ್ ಟೈಮ್, ಲಂಚ್ ಮಾಡಿ ಬರೋಣ, ಊಟ ಮುಗಿಸೋಣ. ಮತ್ತೆ ನಮಗೆ ಇನ್ನೊಂದು ಮಾಮೂಲಿ ಝೂಮ್ ಮೀಟಿಂಗ್ಸ್. ಅಬ್ಬಾ, ಕೆಲವೊಂದು ಕೆಲಸಗಳು ನಾವು ತುಂಬ ಇಷ್ಟಪಡ್ತೀವಿ, ಆದರೆ ಕೆಲಸ ಮಾಡೋ ರೀತಿ ನಮಗೆ ಇಷ್ಟ ಆಗಲ್ಲ ಅಲ್ವಾ? ಅವಾಗ ಏನಾಗುತ್ತೆ, ಮನಸ್ಸು ಕಿರಿಕಿರಿ ಆಗುತ್ತೆ. ನಾವು ಇಷ್ಟಪಟ್ಟಿರೋ ಕೆಲಸವನ್ನು ಇಷ್ಟ ಆಗೋ ಥರ ಹೇಗೆ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಾನು ಹೇಳಿದ್ದು ನಿಮಗೆ ಅರ್ಥ ಆದರೆ ಒಳ್ಳೆಯದು, ಅರ್ಥ ಆಗಿಲ್ಲಾಂದರೆ ಕೇಳಿಬಿಡಿ ಏನು ಹೇಳಿದಿರಿ ಅಂತ. ಒಂದು ಫ್ಲೋ ಅಲ್ಲಿ ಬಂತು, ಹೇಳಿದೆ ಆನ್ಲೈನ್ ಕೆಲಸದ ಬಗ್ಗೆ. ನನಗೆ ಆನ್ಲೈನ್ ಕೆಲಸ ಇಷ್ಟ ಇಲ್ಲ, ನಮಗೆಲ್ಲ ಫಿಸಿಕಲ್ ಸೆಷನ್ಸ್ ತಗೊಂಡು ಇಷ್ಟ. ಏನು ಮಾಡೋದು ಬೂಬಕ್ಕ? ಎಂತ ಊಟ ಊಟ ಮಾಡಿದ್ರ ನೀವು? ಯಾವಾಗ ಊಟ ಬೂಬಕ್ಕ? ನಮ್ಮ ಊಟ ಯಾಕೆ ಈಗಲೇ ಬೇಡ? ನಾನೇನ್ ಮಾಡೋದು, ನಾನ್ ನಿಮಗೆಲ್ಲ ಕಾಯಕ್ಕಾಗಲ್ವೇ, ನಾನು ಮಾಡ್ಕೊಂಡ್ಲೇಬೇಕು. ಬಿಕಾಸ್ ಮತ್ತೆ ನಂಗೆ ಮಾಡಕ್ಕೆ ಟೈಮ್. ಓಹೋ, ಎಗ್ ಕರಿ ಮಾಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಇಲ್ಲಿ ಚಿಕನ್ ಕರಿ ರೆಡಿಯಾಗಿದೆ. ಇದು ಚಿಕನ್ ಕರಿ, ಬಾಯ್ಲರ್ ಚಿಕನ್ ನಾವು ತಿಂತಾಯಿಲ್ಲ,
ಅದೆಲ್ಲ ನಿಮಗೆ ಗೊತ್ತಿದೆ. ನೋಡೋಣ ಎಷ್ಟು ವರ್ಷ ನಾನು ಬಿಡ್ತೀನಿ ಅಂತ.